ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಡಿ ಐ ವೈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆ ಕುರ್ತಿ ಅಥವಾ ಫ್ರಾಕ್ ಏನಾದ್ರೂ ಇದ್ರೆ ಅದು ನಿಮ್ಗೆ ಸಣ್ಣ ಅಥವಾ ದೊಡ್ಡ ಆಗ್ತಾ ಇದ್ರೆ ಅದನ್ನ ನೀವು ಈಸಿಯಾಗಿ ಸ್ಕರ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಇವತ್ ಕನ್ವರ್ಟ್ ಮಾಡ್ತಾ ಇರೋ ಕುರ್ತಿ ನನಗೆ ಸ್ವಲ್ಪ ಟೈಟ್ ಆಗುತ್ತೆ, ಹಾಗಾಗಿ ನಾನು ಇದನ್ನ ಡಿ ಐ ವೈ ಸ್ಕರ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಕೇವಲ ನಾವು 5 ನಿಮಿಷದಲ್ಲೇ ಇದನ್ನ ಕಟ್ ಮಾಡಿ ಸ್ಕರ್ಟ್ ಆಗಿ ಸ್ಟಿಚ್ ಕೂಡ ಮಾಡಬಹುದು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ. ನಾನು ಇವತ್ತು ಈ ಕುರ್ತಿನ ಯೂಸ್ ಮಾಡ್ತಾ ಇದ್ದೀನಿ ಸ್ಕರ್ಟ್ ಆಗಿ ಕನ್ವರ್ಟ್ ಮಾಡೋದಿಕ್ಕೆ. ಫಸ್ಟ್ ನಾವು ಈ ರೀತಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್, ನಮ್ಮ ಕುರ್ತಿ ಅಥವಾ ಫ್ರಾಕ್ ಏನಿರುತ್ತೆ ಅದನ್ನ. ಮತ್ತೆ ನೋಡಿ, ಇದು ನನ್ನ ಕುರ್ತಿಯಲ್ಲಿ 2 ಪಾರ್ಟ್ ಆಗಿ ಇದೆ, ಮೇಲೆ ಪಿಂಕ್ ಕಲರ್, ಕೆಳಗಡೆ ಬೇರೆ ಕಲರ್. ಹಾಗಾಗಿ ನಾನು ಮೇಲಾಣ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಸಾಧಾರಣ ಇಷ್ಟೇ ಉದ್ದ ಸಿಗುತ್ತೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಸೈಡಲ್ಲಿ ಈ ರೀತಿ ಬಿಡಿಸ್ಕೊಳ್ಳೋಣ. ಬಿಡಿಸ್ಕೊಂಡಿರ್ತೀವಲ್ವ ನಾವು, ಅದನ್ನು ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ವಿ ಶೇಪಲ್ಲಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ನಾವು ನಮ್ಮ ಚೂಡಿದಾರ್ ಟಾಪಿನ ಸೈಡ್ ಹೊಲಿಯುವಾಗ ಮಾಡ್ತೀವಲ್ವ, ಆ ರೀತಿ ಸಾಧಾರಣ 2 ಇಂಚ್ ಆಗೋಷ್ಟು ನಾವು ಸೈಡ್ ಬಿಚ್ಕೊಳ್ಬೇಕಾಗುತ್ತೆ. ಈಗ ನಾನು ನೋಡಿ ಫಸ್ಟ್ ಈ ರೀತಿ 1/2 ಇಂಚ್ ಫೋಲ್ಡ್ ಮಾಡ್ತೀನಿ. ಅದಾದ ಮತ್ತೆ 1 ಇಂಚ್ನ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಒನ್ ಸೈಡಿಂದ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಈಚೆ ಸೈಡ್ವರೆಗೂ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಇದನ್ನು ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಕೇವಲ 5 ನಿಮಿಷದಲ್ಲಿ ನಾವು ಈ ಸ್ಕರ್ಟ್ನ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಪಿಂಕ್ ಕಲರ್ ಎಕ್ಸ್ಟ್ರಾ ಬಂದಿದೆ ಮೇಲಾಣ ಟಾಪಿಂದು, ಅದನ್ನು ನಾನೀಗ ಕಟ್ ಮಾಡ್ಕೊಡ್ತಾ ಇದ್ದೀನಿ. ಲಾಂಗ್ ಕುರ್ತಿ ಅಥವಾ ಲಾಂಗ್ ಫ್ರಾಕ್ ಇದ್ದರೆ ನಮಗೆ ಲಾಂಗ್ ಸ್ಕರ್ಟ್ನ ಸ್ಟಿಚ್ ಮಾಡ್ಕೊಳ್ಬೋದು. ನಂದಿಲ್ಲಿ ಮೀಡಿಯಂ ಲಾಂಗ್ ಇರುವ ಕುರ್ತಿ, ಹಾಗಾಗಿ ನನಗಿಲ್ಲಿ ಮೀಡಿಯಂ ಉದ್ದ ಸ್ಟಿಚ್ ಮಾಡ್ಬೋದು ಅಷ್ಟೇ. ನೋಡಿ ಫ್ರೆಂಡ್ಸ್, ನಾನು ಆ ಸೈಡಿಂದ ಹೊಲಿಯೋದಕ್ಕೆ ಶುರು ಮಾಡಿದ್ದೆ, ಈ ಸೈಡ್ವರೆಗೂ ನಾನು ಹೊಲ್ಕೊಂಡಿದ್ದೀನಿ. ಈಗ ನಮ್ಮ ಸ್ಕರ್ಟ್ಗೆ ಕಟ್ಟೋದಕ್ಕೆ ಬಳ್ಳಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ನೋಡಿ ಮೇಲೆ ಉಳಿದಿತ್ತಲ್ವ, ಅದನ್ನು ನಾನೀಗ 1 ಇಂಚ್ ಆಗೋಷ್ಟು ಅಗಲದ ಪಟ್ಟಿನ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಉದ್ದದ ಬಳ್ಳಿ ಬೇಕೋ ಅಷ್ಟು ಉದ್ದದ ಪಟ್ಟಿನ ಕಟ್ ಮಾಡ್ಕೊಳ್ಬೇಕು. ನಮಗೆ ಒಂದದ್ರಲ್ಲೇ ಅಷ್ಟು ಉದ್ದ ಪಟ್ಟಿ ಸಿಗೋದಿಲ್ಲ, ಹಾಗಾಗಿ ನಾನಿಲ್ಲಿ ಎಷ್ಟು ಬಟ್ಟೆ ಇದೆಯೋ ಅಷ್ಟರಲ್ಲಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದ ಅಷ್ಟು ಪೀಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನಗೆ ಎಷ್ಟು ಉದ್ದ ಬೇಕೋ ಅಷ್ಟು ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಟು 1/2 ಇಂಚ್ ಆಗೋಷ್ಟು ಸ್ಟಿಚ್ ಮಾಡ್ಕೊಳ್ಬೇಕು. 2 ಸ್ಟಿಚ್ ಮಾಡ್ಕೊಳ್ಬೇಕು. ಇದೇ ರೀತಿ ಎಲ್ಲನೂ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಹೊಲ್ಕೊಂಡ ಮತ್ತೆ ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡ್ಕೊಳ್ಳೋಣ. 1/2 ಇಂಚ್ ಆಗೋಷ್ಟು ಫ್ಯಾಬ್ರಿಕಲ್ಲಿ ಇದ್ದರೆ ಸಾಕು. ಫಸ್ಟ್ ನಾವಿಲ್ಲಿ ಇಲ್ಲಿ ಎದುರು ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಬೇಕು ಡಬಲ್ ಫೋಲ್ಡ್ ಮಾಡಿ. ಆದರೆ ನಂದು ಇಲ್ಲಿ ಆಲ್ರೆಡಿ ಸ್ಟಿಚ್ ಇದೆ, ಹಾಗಾಗಿ ನೋಡಿ ನಾನಿಲ್ಲಿ ತೋರಿಸ್ಕೊಟ್ಟೆ ಅಲ್ವಾ, ಆ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಪಟ್ಟಿ ತುಂಬ ಅಗಲ ಇರಬಾರ್ದು, ಹಾಗಂತ ತುಂಬ ಸಣ್ಣ ಕೂಡ ಇರಬಾರ್ದು. ಸಾಧಾರಣ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ವ, ಇಷ್ಟ ಅಗಲ ಇದ್ದರೆ ಸಾಕು. ಇದೇ ರೀತಿ ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಡಿ ಫ್ರೆಂಡ್ಸ್. ನೋಡಿ, ನಾನು ಇಲ್ಲೆಲ್ಲನೂ ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೀಗ ನನ್ನ ಸ್ಕರ್ಟ್ ಹೊಲ್ದಿರ್ತೀವಲ್ವ ಅದರೊಳಗಡೆ ಇನ್ಸರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಸ್ಕರ್ಟ್ ಈಗ ರೆಡಿಯಾಗಿದೆ. ನೋಡ್ತ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಈ ಕುರ್ತಿನ ಸ್ಕರ್ಟ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.